ಬರ್ಡೇ ಇರೋದಕ್ಕೆ ಸಂತೋಷನೂ ಇದೆ ಹಾಗೆ ಸ್ವಲ್ಪ ದುಃಖನೂ ಇದೆ ಅಂತ ಹೇಳಿ ಅದೇನ ಚೆನ್ನಾಗಿದೆಯಲ್ಲ ಅಪ್ಪು ಬಂದು ಬಂದು वेलकम बैक टू मै चैनल दिव्या दिव्स लाइफ स्टाइल्स एंड ब्लॉग्स के स्वागत इवनिंग इन द ब्लॉग शुरू मार्तिदीनि टाइम बंद 7 o'clock आगिदे आल्मोस्ट नाइट आयतु अंतने हेळबहुदु इवत्तु ओंदु स्पेशल डे एनंद्रे नम गौरवदु बर्थडे इदे अवनिगे 4 इयर्स अल्ल 5 इयर्स कंप्लीट आयतल्ल हे 5 इयर्स कंप्लीट आयतु निनगे 5 इयर्स कंप्लीट आगिदे सो सिंपल आगि बर्थडे मार्तिदीवि एनु ग्रैंड आगल्ल एनु मार्तिल्ल सेलिब्रेशन्स मार्तिल्ल जस्ट हवि बंदिदाने हवीन मात्र कर्क बंदी नन तंगी और सह यारू बर याकंद्रे सॉरी याकंद्रे नेन्ने वीडियोले नानु बर्थडे इरोदक्के संतोषनू इदे हागे स्वल्प दुःखनू इदे अंत अदेनंद्रे अम्मा मत्ते हुषार इल्लदंगागिदे मोन्ने रात्रि मोन्ने रात्रि 2 गंटेगे हास्पिटल होगि फिलोमिनस हास्पिटल होगि मनेगे बरोद्रोळगे 3 गंटे आयतु ಮತ್ತೆ ಇವತ್ತು ಬೆಳಗ್ಗೆ ಬ್ಲಡ್ ಟೆಸ್ಟ್ ಸ್ಕ್ಯಾನಿಂಗ್ ಎಲ್ಲ ಹೋಗಿ ಮನೆಗೆ ಬರೋದ್ರೊಳಗೆ 1:30 ಆಯ್ತು ಸೋ ಏನಂತ ಏನು ಸ್ಪೆಷಲ್ ಮಾಡಿಲ್ಲ ಚೆನ್ನಾಗಿ ಮಾಡೋಣ ಅಂತಾನೆ ಅನ್ಕೊಂಡಿದ್ದಿದ್ದು ಆ ರೆಸ್ಟೋರೆಂಟ್ ಅಲ್ಲಿ ಮಾಡೋಣ ಅಂತ ಹೇಳಿದ್ರು ನನ್ನ ಹಬ್ಬಿ ಬಟ್ ಅಮ್ಮಗೆ ಹಿಂಗ ಇದೆಯಲ್ಲ ಸೋ ಹಾಗಾಗಿ ಸುಮ್ಮನಾದ್ವಿ ಒಬ್ರು ಒಂದ ಕಡೆ ಇನ್ನೊಬ್ರು ಒಂದ ಕಡೆ ಏನು ಅಂತ ಹೇಳಿ ಪಾಪು ಬೇರೆ ಅವಳಿಗೂ ಹುಷಾರಿಲ್ಲ ಅವಳಿದೆ ಹಲ್ ಬರ್ತಿದೆ ಸೋ ಹಾಗಾಗಿ ಅವಳಿಗೆ ತುಂಬಾ ಲೂಸ್ ಮೋಷನ್ಸ್ ಆಗ್ತಿದೆ ಸೋ ಯಾರು ಬಂದಿಲ್ಲ ಈ ಸಾರಿ ಗೌರವ ಬರ್ತ್ಡೇಗೆ ಸಿಂಪಲ್ ಆಗಿ ಸೆಲೆಬ್ರೇಟ್ ಮಾಡ್ತಿದೀವಿ ಹವಿನೂ ಇಲ್ದಿರೋದ್ರೆ ಅವನು ಫೀಲ್ ಮಾಡ್ಕೊಂತಾನೆ ಬೆಳಗಿಂದ ಹವಿಯಣ್ಣ 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 ಅಂತ ಕರ್ಕೊಂಡು ಬರಣ ಬಾಪ ಬಾಪ ಅಂತ ಕರೀತಾನೆ ಇದ್ದ ಅವರ ಪಪ್ಪನ ಸೋ ಹವಿನ್ನ ಕರ್ಕೊಂಡು ಬಂದಿದೀವಿ ಹಾಗೆ ಅಮ್ಮಗೆ ರಿಪೋರ್ಟ್ಸ್ ಎಲ್ಲ ಬಂದಿದೆ ಏನು ಇಲ್ಲ ನಾರ್ಮಲ್ ಆಗಿದೆ ಆದ್ರೇನು ಆಗಾಗ ಹುಷಾರ್ ತಪ್ತಾರೆ ಇಷ್ಟು ಸಮಾಚಾರ ಸೋ ಹಾಗಾಗಿ ಏನು ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಿಲ್ಲ ನಾನು ಅಷ್ಟೇ ಸಿಂಪಲ್ ಆಗಿ ಒಂದು ಸಾರಿ ಹಾಕಿದ್ದೀನಿ ಅಷ್ಟೇ ಹಾಗೆ ಸ್ವಲ್ಪ ಲೈಟಿಂಗ್ ಪ್ರಾಬ್ಲಮ್ ಇದೆ ಸರಿಯಾಗಿ ಕಾಣಿಸ್ತಿಲ್ಲ ಅಂತ ಅನ್ಕೊಳ್ತೀನಿ ಬ್ಲಿಂಕ್ ಆಗ್ತಿದೆ ಆ ಟ್ಯೂಬ್ ಲೈಟ್ ಅಷ್ಟೇ ಮನೆಯಲ್ಲಿ ಏನು ಮಾಡಿದೆ ಇವತ್ತು ಅಂದ್ರೆ ಬಿರಿಯಾನಿ ಮನೆಯಲ್ಲಿ ಇವತ್ತು ಚಿಕನ್ ಬಿರಿಯಾನಿ ಮಾಡಿದೆ ಅಲ್ಲಿಂದ ಹೋಗ್ ಬಂದು ಮಾಡೋಷ್ಟರಲ್ಲಿ 3:30 ಆಯ್ತು 3:30 ಆಯ್ತು ಊಟ ಮಾಡೋಷ್ಟರಲ್ಲಿ ಮಧ್ಯಾಹ್ನ ಬೆಳಗ್ಗೆ ಸೇಮಿಯ ಮಾಡಿಟ್ಟು ಓದೆ ಯಾಕಂದ್ರೆ ನಾನು ಬರೋವರೆಗೂ ಮತ್ತೆ ಮಕ್ಕಳು ಏನು ತಿಂತಾರೆ ಅಂತ ಹೇಳಿ ಚಿಕನ್ ಬಿರಿಯಾನಿ ರೆಸಿಪಿ ನಾನು ಏನು ಶೇರ್ ಮಾಡ್ಕೊಂಡಿಲ್ಲ ಯಾಕಂದ್ರೆ ಆಲ್ರೆಡಿ ನಾನು ಶೇರ್ ಮಾಡಿದ್ದೀನಿ ಆ ರೆಸಿಪಿನ ಹಾಗೆ ಚಿಕನ್ 65 ಮಾಡಿದೆ ಆ ರೆಸಿಪಿನ ಶೇರ್ ಮಾಡ್ತೀನಿ ಓಕೆನಾ ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ ಹೆಚ್ಚೆಚ್ಚು ನನ್ನ ರೆಸಿಪೀಸ್ ನ ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ ಜೊತೆ ಯಾರೆಲ್ಲ ಇನ್ನೂ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ನೋಡ್ತಿದ್ದೀರಾ ಪ್ಲೀಸ್ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ ಪಕ್ಕದಲ್ಲಿ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅದನ್ನ ಪ್ರೆಸ್ ಮಾಡಿದ್ರೆ ಪಕ್ಕದಲ್ಲಿ ಬೆಲ್ ಐಕಾನ್ ಬರುತ್ತೆ ಅದನ್ನ ಕ್ಲಿಕ್ ಮಾಡಿದ್ರೆ ಅದರ ಲಾಲ್ ಅಂತ ಆಪ್ಷನ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ತೀರಾ ಹಾಗೆ ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಸೋ ಹಾಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳೋದು ಸೋ ಸಿಂಪಲ್ ಆಗಿ ರೆಡಿ ಆಗಿದ್ದೀನಿ ಇಷ್ಟೇ ಮೇಕಪ್ ಅಲ್ಲ ಏನು ಮಾಡಿಲ್ಲ ಜಸ್ಟ್ ಒಂದು ಫೇರ್ ಅಂಡ್ ಲವ್ಲಿ ಒಂದು ಪೌಡರ್ ಹಾಕಿದ್ದೀನಿ ಸಿಕ್ಕಾಪಟ್ಟೆ ಆಟ ಆಡ್ತಾ ಇದ್ದಾರೆ ಅವರ ಅಪ್ಪನ ಜೊತೆ 3 ಜನನು ಇಷ್ಟೇ ನನ್ನ ಲುಕ್ ಇವತ್ತು ಬನ್ನಿ ಈಗ ಸೆಲೆಬ್ರೇಷನ್ ಶುರು ಮಾಡ್ಕೊಳ್ಳೋಣ ಹ್ಯಾಪಿ ಬರ್ತ್ಡೇ ಟು ಯು ಗೌರವ್ ಹಾಕಿ ಅಪ್ಪು ಅಲ್ಲೇ ಸ್ಟಿಕ್ ಮಾಡ್ಬೇಕಾ ಅಲ್ಲಡು ಮಾತಾಡೋದು ಇಲ್ವಾ ಏನ್ ಹಾಕಿದ್ರಿ ಓಕೆ ಓಕೆ ಚೆನ್ನಾಗಿದೆಯಲ್ಲ ಅಪ್ಪು ಬಂದು ಬಂದು ಗೌರವ ನೋಡಿ ಫುಲ್ ಅಳ್ತಿದಾನೆ ಅವನೇ ಅಂಟಿಸಬೇಕಂತ ಕ್ಯಾಂಡಲ್ನ ನನಗೆ ಅವನ ಕೈಯಲ್ಲಿ ಬೆಂಕಿ ಪೊಟ್ಟಣ ಕೊಡಕ್ಕೆ ಭಯ ಆಗ್ತಿತ್ತು ಡ್ರೆಸ್ಸು ನೋಡಿ ಅದೇ ಡ್ರೆಸ್ ಹಾಕ್ತಾನೆ ಆಕ್ಚುಲಿ ಅದು ಬರ್ತ್ಡೇಗೆ ತಂದಿದ್ದೆ ಬಟ್ ಮದುವೆಯಲ್ಲೂ ಅದೇ ಹಾಕಿದ್ದ ಲಾಸ್ಟ್ ರಿಸೆಪ್ಷನ್ಗೆ ಹೋಗಿದ್ವಲ್ಲ ಅದರಲ್ಲೂ ಅದೇ ಡ್ರೆಸ್ ಬೇಕು ಅಂತ ಹಾಕಿದ್ದ ಈಗಲೂ ಇದೇ ಬೇಕಂತ ಹಾಕ್ಕೊಂಡಿದ್ದಾನೆ ಸಾಕಷ್ಟು ಬಟ್ಟೆಗಳಿದೆ ಆದರೂ ಅದೇ ಬೇಕಂತೆ ಏನು ಹೇಳಬೇಕು Happy birthday to you.
नेक्स्ट ना लास्ट अंत गु नमी हैप्पी बर्थडे चिनी गॉड ब्लेस यू थैंक यू अन्ना इट्स ओके अन्ना थैंक यू अन्ना चेरी तिंतिदा नमा ಬನ್ನಿ ಈಗ ಟೇಸ್ಟಿ ಆ್ಯಂಡ್ ಎಮ್ಮಿ ಆಗಿರೋವಂಥ ಚಿಕನ್ 65 ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನಿಲ್ಲಿ ಒಂದು ಬೌಲ್ ತೊಗೊಂಡು ಚಿಕನ್ 65 ಮಸಾಲ ಹಾಕ್ಕೊಂಡಿದ್ದೀನಿ ಇದು ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ ಕೇಳಿ ತೊಗೊಳ್ಳಿ ಹಾಗೆ ನಾನು ಸ್ವಲ್ಪ ಖಾರದ ಪುಡಿ ಹೆಚ್ಚಾಕಿದ್ದೀನಿ ಸ್ವಲ್ಪ ಖಾರ ಖಾರವಾಗಿ ಚೆನ್ನಾಗಿರಲಿ ಅಂತ ಖಾರ ಕಡಿಮೆ ತಿನ್ನೋರಾದರೆ ಬೇಕಿಲ್ಲ ಹಾಕ್ಕೋಬೇಡಿ ಹಾಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ 1.5 ಟೀ ಸ್ಪೂನ್ಸ್ ಅಷ್ಟು ಹಾಕ್ಕೊಂಡಿದ್ದೀನಿ ಕರ್ಡ್ ಬಂದು 2 ಟೇಬಲ್ ಸ್ಪೂನ್ಸ್ ಅಷ್ಟು ಹಾಕ್ಕೊಂಡಿದ್ದೀನಿ 1.5 ಟು 2 ಟೇಬಲ್ ಸ್ಪೂನ್ಸ್ ಸಾಕು ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ ಹಾಗೆ ಒಂದು ಮೊಟ್ಟೆ ಹಾಕ್ಕೊಂಡಿದ್ದೀನಿ ಇದನ್ನ ಎಲ್ಲ ಮಿಕ್ಸ್ ಆಗೋ ರೀತಿಯಲ್ಲಿ ಚೆನ್ನಾಗಿ ಕಲಸ್ಕೊಂಡು ಕಾರ್ನ್ ಫ್ಲವರ್ ಹಾಕ್ಕೊಳ್ತಿದ್ದೀನಿ ಕಾರ್ನ್ ಫ್ಲವರ್ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಒಳಗೆ ಸಾಫ್ಟಾಗಿ ಮೇಲೆ ಕ್ರಿಸ್ಪಿ ಆಗಿರುತ್ತೆ ಹಾಗೆ ಇಲ್ಲಿ ಲೆಮನ್ ಜ್ಯೂಸ್ ಹಾಕೋ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ ಲೆಮನ್ ಜ್ಯೂಸ್ ಸ್ವಲ್ಪ ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಒಂದು ಕಾಲ್ ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಜಾಸ್ತಿ ಹಾಕ್ಕೊಳ್ಳೋಕೆ ಹೋಗಬೇಡಿ ಹಾಕ್ಕೊಂಡು ಲೆಗ್ ಪೀಸಸ್ ಹಾಕ್ಕೊಳ್ತಿದ್ದೀನಿ ಲೆಗ್ ಪೀಸಸ್ ಈ ಥರ ಮಧ್ಯದಲ್ಲಿ ಸ್ಲಿಟ್ ಮಾಡಿರಬೇಕು ಅಂದರೆ ಕಟ್ ಮಾಡಿರಬೇಕು ಸ್ವಲ್ಪ ಸೊ ದಟ್ ಉಪ್ಪು ಖಾರ ಚೆನ್ನಾಗಿ ಹಿಡಿಯುತ್ತೆ ಈಗ ನಾನೆಲ್ಲ ಒಂದಕ್ಕೊಂದು ಬೆರೆಯೋ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಮಿಕ್ಸ್ ಮಾಡಿಕೊಂಡು ನೋಡಿ ಎಣ್ಣೆ ಸ್ವಲ್ಪ ಹಾಕ್ಕೊಳ್ತಿದ್ದೀನಿ ಇದು ಬೈಂಡಿಂಗ್ ಏಜೆಂಟ್ ಆಗಿ ವರ್ಕ್ ಆಗುತ್ತೆ ನೋಡಿ ನಾನು ಕನ್ಸಿಸ್ಟೆನ್ಸಿ ತೋರಿಸ್ತಿದ್ದೀನಿ ಇಷ್ಟೇ ಇರಬೇಕು ಜಾಸ್ತಿ ಓವರ್ ಕೋಟಿಂಗು ಮಾಡೋಕ್ಕೆ ಹೋಗಬೇಡಿ ಹಾಗೆ ಲೈಟ್ ಕೋಟಿಂಗು ಮಾಡೋಕ್ಕೆ ಹೋಗಬೇಡಿ ಇದನ್ನು ನಾನೀಗ ಫ್ರಿಡ್ಜಲ್ಲಿ ಒಂದು 20 ಮಿನಿಟ್ಸ್ ಇಡ್ತೀನಿ ಇಟ್ಟು ಈಗ ಒಂದು ಕಡಾಯಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಎಣ್ಣೆ ಮೀಡಿಯಂ ಫ್ಲೇಮಲ್ಲಿ ಬಿಸಿ ಮಾಡ್ಕೋಬೇಕು ಹೈ ಫ್ಲೇಮಲ್ಲಿ ಬಿಸಿ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ಹಾಗೆ ಇಲ್ಲಿ ಒಂದೊಂದೇ ಲೆಗ್ ಪೀಸ್ ಹಾಕ್ತಿದ್ದೀನಿ ಮಧ್ಯದಲ್ಲಿ ಪವರ್ ಹೋಯಿತು ಸೊ ಹಾಗಾಗಿ ಇನ್ನೂ 2 ಲೆಗ್ ಪೀಸಸ್ ಹಾಕೋದು ನಿಮಗೆ ಕಾಣಿಸ್ಲಿಲ್ಲ ಅಷ್ಟೇ ಹಾಗೆ ಪೀಸಸ್ ಹಾಕಿದ ತಕ್ಷಣ ಮಿಕ್ಸ್ ಮಾಡೋಕ್ಕೆ ಹೋಗಬೇಡಿ ಸ್ವಲ್ಪ ಹೊತ್ತು ಬಿಟ್ಟಮೇಲೆ ಹೀಗೆ ಟರ್ನ್ ಮಾಡ್ಕೋಬೇಕಾಗುತ್ತೆ ನೋಡಿ ಒಂದು ಕಡೆ ಟರ್ನ್ ಮಾಡಿಕೊಂಡು ಮತ್ತೆ ಸ್ವಲ್ಪ ಬೆಂದಮೇಲೆ ಇನ್ನೊಂದು ಕಡೆ ಟರ್ನ್ ಮಾಡಿಕೊಂಡು ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ನೋಡಿ ಈಗ ಕಂಪ್ಲೀಟಾಗಿ ಬೆಂದಿದೆ ನಾನೊಂದು ಟಿಶ್ಯೂ ಹಾಕಿರೋ ಅಂಥ ಪ್ಲೇಟ್ಗೆ
ಟ್ರಾನ್ಸ್ಫರ್ ಮಾಡ್ಕೊಳ್ತಿದ್ದೀನಿ. ಮೆಷರ್ಮೆಂಟ್ಸ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನೋಡ್ತಿದ್ದೀರಲ್ಲ ರೆಸ್ಟೋರೆಂಟ್ ಶೈಲಿಯ ಚಿಕನ್ 65 ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬಹುದು. ಸಿಕ್ಕಾಪಟ್ಟೆ ಟೇಸ್ಟಿ ಆಗಿತ್ತು, ಎಮ್ಮಿ ಆಗಿತ್ತು. ಖಂಡಿತವಾಗ್ಲೂ ಈ ರೆಸಿಪಿ ನಿಮ್ಮ ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟಲ್ಲಿ ತಿಳಿಸೋದು ಮಾತ್ರ ಮರಿಬೇಡಿ. ನಾಳೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಹಾಗೆ ಎಮ್ಮಿ ರೆಸಿಪಿ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.